ಸರ್, ಈಗ ರಾಮ ಮಂದಿರ ಉದ್ಘಾಟನೆಗೆ ಖರ್ಗೆ ಅವರು ರಾಹುಲ್ ಗಾಂಧಿ ಹೋಗ್ತಾ ಇಲ್ಲ, ಬೈಕೆಟ್ ಮಾಡಿದ್ದಾರೆ. ಈಗ ಶಂಕರಾಚಾರ್ಯಗಳೇ ಹೋಗ್ತಾ ಇಲ್ಲ, ಅದೊಂದು ಧಾರ್ಮಿಕ ಸಭೆ, ರಾಜಕಾರಣಿಗಳದ್ದು ಸಭೆ ಆಗಿಬಿಟ್ಟಿದೆ. ಅದನ್ನು ಪ್ರತಿಭಟಿಸಿ ಶಂಕರಾಚಾರ್ಯಗಳೇ ಇವತ್ತು ನಾಲ್ಕು ಶಂಕರಾಚಾರ್ಯರು. ಇದ್ರ ಬಗ್ಗೆ ಮೋದಿಯವರಿಗೆ ದೊಡ್ಡ ಹಿನ್ನಡೆ ಇದೆ. ಶಂಕರಾಚಾರ್ಯ ಸಭೆಗೆ ಹೋಗಿದ್ದಾಗ ನಾವು ಹೋಗೋದು ಸರಿ ಅನಿಸಲ್ಲ, ಯಾಕಂದ್ರೆ ಅದು ಧಾರ್ಮಿಕ ಸಭೆಗೆ ಶಂಕರಾಚಾರ್ಯ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಕೂಡ ಆ ನಿಟ್ಟಿನಲ್ಲಿ ಹೋಗೋದು ಸರಿ ಅನಿಸಲ್ಲ ಅನ್ನೋದನ್ನು ಅವರನ್ನು ವೈಭವೀಕರಿಸ್ತಾ ಇದ್ದಾರೆ. ಇದು ಸರಿನಾ, ಇದು ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಅವರನ್ನು ವೈಭವೀಕರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಲಬುರಗಿಯಲ್ಲಿ ಏನಾಯಿತು, ಯಾರು ಕ್ರಿಮಿನಲ್ ಕೇಸ್ ಹಾಕೊಂಡಿದ್ರು, ಜೈಲಿಗೆ ಹೋದರು. ಇವತ್ತು ಅವರೆಲ್ಲ ಬಿ ಜೆ ಪಿಯಲ್ಲೇ ಮೆರೆಯಲಿಲ್ಲ. ಅವರು ಯಾರು ಹೆಸರೇನು, ಮಣಿಕಂಠ ರಾಠೋಡ್ ಅಲ್ಲ, ಏನೋ ಬಗ್ಗೆ ಹೆಣ್ಮಕ್ಳು ಹೋಗಿ ದಿವ್ಯ ಆಗ್ರಿಗೆ ಎಲ್ಲಿದ್ದಾರೆ ಅವರು, ಅವರೆಲ್ಲ ಬಿ ಜೆ ಪಿಯಲ್ಲಿ ಇದ್ರಲ್ಲ, ಅವ್ರಿಗೆ ಕೇಳಂತ ಹೇಳ್ರಿ. ಇದೆಲ್ಲ ತಮಗೆ ಹತ್ತಿರ ಇದ್ರೂ ತೀರಾ ಅಲ್ಲಿ ತಾವು ವರ್ಕ್ ಮಾಡೋದಂತಾರಲ್ಲ, ಯಾವ ರೀತಿ ಆಗ್ಬೋದು ಅಂತ ಅನ್ಕೊಂಡ್ರಿ ಸರ್? ಈಗ ನಾನು ಬಸವಣ್ಣನ ಪರಮ ಭಕ್ತ, ಇಡೀ ಬೀದರ್ ಜಿಲ್ಲೆ ಬಸವಣ್ಣನ ಕರ್ಮಭೂಮಿ. ಹಾಗಾಗಿ ಬಸವಾದಿ ಶರಣರ ನಂಬಿಕೆಯಲ್ಲಿಟ್ಟಂಥ ಎಲ್ಲ ಪ್ರಗತಿಪರ ಸಂಘಟನೆ, ಎಲ್ಲ ಜಾತಿ, ಎಲ್ಲ ಧರ್ಮದವರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಭರವಸೆ ಇದೆ. ಆ ಕಾರಣಕ್ಕಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಮಾಡಿದ್ದೀನಿ. ಸರ್, ಈಗ ರಾಮ ಮಂದಿರ ಉದ್ಘಾಟನೆಗೆ ಖರ್ಗೆ ಅವರು ರಾಹುಲ್ ಗಾಂಧಿ ಹೋಗ್ತಾ ಇಲ್ಲ, ಬೈಕೆಟ್ ಮಾಡಿದ್ದಾರೆ. ಈಗ ಶಂಕರಾಚಾರ್ಯಗಳೇ ಹೋಗ್ತಾ ಇಲ್ಲ, ಅದೊಂದು ಧಾರ್ಮಿಕ ಸಭೆ, ರಾಜಕಾರಣಿಗಳದ್ದು ಸಭೆ ಆಗಿಬಿಟ್ಟಿದೆ. ಅದನ್ನು ಪ್ರತಿಭಟಿಸಿ ಶಂಕರಾಚಾರ್ಯಗಳೇ ಇವತ್ತು ನಾಲ್ಕು ಶಂಕರಾಚಾರ್ಯರು. ಇದ್ರ ಬಗ್ಗೆ ಮೋದಿಯವರಿಗೆ ದೊಡ್ಡ ಹಿನ್ನಡೆ ಇದೆ. ಶಂಕರಾಚಾರ್ಯ ಸಭೆಗೆ ಹೋಗಿದ್ದಾಗ ನಾವು ಹೋಗೋದು ಸರಿ ಅನಿಸಲ್ಲ, ಯಾಕಂದ್ರೆ ಅದು ಧಾರ್ಮಿಕ ಸಭೆಗೆ ಶಂಕರಾಚಾರ್ಯ ಹೋಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ಕೂಡ ಆ ನಿಟ್ಟಿನಲ್ಲಿ ಹೋಗೋದು ಸರಿ ಅನಿಸಲ್ಲ ಅನ್ನೋದನ್ನು ಕೈಬಿಟ್ಟಿದೆ. ಈಗ ಬಿ ಜೆ ಪಿ ಸರ್ಕಾರದ ಹೊಸ ಅಭಿಯಾನ ಶುರು ಮಾಡಿದೆ ಸರ್, ಅಂದರೆ ಸ್ಲೀಪಿಂಗ್ ಸರ್ಕಾರ ಅಂತೇಳಿ. ಸ್ಲೀಪಿಂಗ್ ಸರ್ಕಾರ, ಸ್ಲೀಪಿಂಗ್ ಸ್ಲೀಪಿಂಗ್ ಕರ್ಕೊಂಡಿರುವ ಸರ್ಕಾರ, ಪೋಸ್ಟ್ ವಾರ್ ಸ್ಟಾರ್ ಮಾಡಿ ಅವರಿಗೆ ಯಾವುದೋ ಏನಂತೀರಿ, ಅವರಿಗೆ ನಶಾದಲ್ಲಿದ್ದಾರೆ. ಏನು ಸ್ಲೀಪಿಂಗ್ ಸರ್ಕಾರ? ಇವತ್ತು ಶಿವಮೊಗ್ಗದಲ್ಲಿ 100,000 ಜನ ಸೇರಿಸಿ ಇವತ್ತು ಯುವನಿಧಿ ಚಾಲನೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಸ್ಲೀಪಿಂಗ್ ಸರ್ಕಾರನ? ಪ್ರತಿ ವರ್ಷ ತಿಂಗಳಿಗೆ ನಾವು ಮನೆ ಮನೆಗೆ 2,000 ರೂಪಾಯಿ ಹಾಕ್ತಾ ಇದ್ದೀವಿ, ಅದು ಸ್ಲೀಪಿಂಗ್ ಸರ್ಕಾರ. ಅನ್ನಭಾಗ್ಯದಲ್ಲಿ ಅನ್ನ ಕೊಡ್ತಾ ಇದ್ದೀವಿ. ಸ್ಲೀಪಿಂಗ್ ಶಕ್ತಿ ಯೋಜನೆಯಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಬಸ್ನಲ್ಲಿ ಓಡಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಗೃಹ ಜ್ಯೋತಿ ನಾವು ಕೊಟ್ಟಿದ್ದೀವಿ. ಯಾವ ಸ್ಲೀಪಿಂಗ್ ಸರ್ಕಾರ ಇವರು? ಸುಮ್ಮನೆ ಏನೋ ಮಾತಾಡೋಕೆ ಬೇಕಂದ್ರೆ ಅವರಿಗೆ ಅಧಿಕಾರ ಕಳ್ಕೊಂಡು ಹತಾಶರಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ಒಂದು ಮಾತನ್ನು ಹೇಳ್ತೀನಿ, ಬಿ ಜೆ ಪಿಗೆ ಅವಕಾಶ ಇಲ್ಲ. ಅದನ್ನು 2 ಸಲ ಈ ಸರ್ಕಾರ ಕರ್ನಾಟಕದಲ್ಲಿ ಬಂದರೂ ಕೂಡ ಹಿಂಬಾಗಿಲಿಂದ ಬಂದಿದ್ದಾರೆ. ಜನಾದೇಶ ತಗೊಂಡು ಇವರು ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ತೆಲಂಗಾಣದಲ್ಲಿ ಕೂಡ ಜನ ಪಾಠ ಕಲಿಸಿದ್ದಾರೆ. ಯಾಕಂದರೆ ದಕ್ಷಿಣ ಭಾರತದಲ್ಲಿ ಇವತ್ತು ಬಸವಣ್ಣ ಚಳವಳಿ ಮಾಡಿದ್ದಾರೆ, ಪೆರಿಯಾರ್ ಮಾಡಿದ್ದಾರೆ, ನಾರಾಯಣ ಗುರು ಮಾಡಿದ್ದಾರೆ. ಇಂಥ ಅನೇಕ ಪ್ರಗತಿಪರ ಹೋರಾಟಗಳು ಹಿಂದೆ ಆಗಿದೆ. ಆ ಕಾರಣಕ್ಕಾಗಿ ಬಿ ಜೆ ಪಿಗೆ ಮಾನ್ಯತೆ ದಕ್ಷಿಣ ಭಾರತದಲ್ಲಿ ಸಿಗೋದಿಲ್ಲ. ಸರ್, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರನ್ನು ವೈಭವೀಕರಿಸ್ತಾ ಇದ್ದಾರೆ. ಇದು ಸರಿನಾ? ಇದು ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಅವರನ್ನು ವೈಭವೀಕರಿಸ್ತಾ ಇದ್ದಾರೆ. ಇವತ್ತು ನಮ್ಮ ಕಲಬುರಗಿಯಲ್ಲಿ ಏನಾಯಿತು, ಯಾರು ಕ್ರಿಮಿನಲ್ ಕೇಸ್ ಹಾಕೊಂಡಿದ್ರು, ಜೈಲಿಗೆ ಹೋದರು. ಇವತ್ತು ಅವರೆಲ್ಲ ಬಿ ಜೆ ಪಿಯಲ್ಲೇ ಮೆರೆಯಲಿಲ್ಲ. ಅವರು ಯಾರು ಹೆಸರೇನು, ಮಣಿಕಂಠ ರಾಠೋಡ್ ಅಲ್ಲ, ಏನೋ ಬಗ್ಗೆ ಹೆಣ್ಮಕ್ಳು ಹೋಗಿ ದಿವ್ಯ ಆಗ್ರಿಗೆ ಎಲ್ಲಿದ್ದಾರೆ ಅವರು, ಅವರೆಲ್ಲ ಬಿ ಜೆ ಪಿಯಲ್ಲಿ ಇದ್ರಲ್ಲ, ಅವ್ರಿಗೆ ಕೇಳಂತ ಹೇಳ್ರಿ. ಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ. ಇದು ಮತ್ತು ನಮ್ಮ ಅಕ್ಕಿನೇ, ಅದು ನಮ್ಗೆ ಸಿಗಬೇಕಾದಂಥ ಅಕ್ಕಿ. ಇವತ್ತು ಅದೆಲ್ಲ ಅರಿಶಿಣ ಕಲಿಸಿದ್ದಾರೆ ಅಷ್ಟೇ, ನಮ್ಮ ಅಕ್ಕಿಯನ್ನು ನಮಗೆ ಕೈ ಕೊಡ್ತಾ ಇದ್ದಾರೆ. ಸರಿ, ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಕಾಂಗ್ರೆಸ್ನಲ್ಲೇ ಭಿನ್ನ ನಿಲುವಿದೆ. ಏನು ಹರಿಯಾಣದ ಸಚಿವರು ಹೇಳ್ತಾರೆ ನಾವು ಹೋಗ್ತೀವಿ ಅಂತ. ವೈಯಕ್ತಿಕವಾಗಿ ಯಾರಿಗೆ ಭಕ್ತಿ ಇದೆ, ಯಾರು ನಂಬಿಕೆ ಇದೆ, ಯಾರಿಗೆ ದರ್ಶನ ಪಡಬೇಕಂತಾರೆ ಹೋಗ್ತಾರೆ, ಅದು ತಪ್ಪೇನಿದೆ? ಹೈಕಮಾಂಡ್ ನಿರ್ಧಾರವನ್ನು ಪ್ರಶ್ನೆ ಮಾಡ್ತಾರೆ. ಹೈಕಮಾಂಡ್ ಇದು ವೈಯಕ್ತಿಕ ಬಂಧನ ಹಾಕೋಕ್ಕಾಗೋದಿಲ್ಲ. ಒಂದು ಪಕ್ಷದ ನಿಲುವನ್ನು ತಗೊಂಡಿದ್ದಾರೆ. ಶಂಕರಾಚಾರ್ಯ ಹೋಗದಿದ್ದಾಗ ನಾವು ಹೋಗಬಾರ್ದು ಅನ್ನೋಂಥ ನಿರ್ಣಯ ತಗೊಂಡಿದ್ದಾರೆ.